ಯಾಕೆ ನಾವೀಗ ಫಸ್ಟ್ ಇಲ್ಲಿಂದ ಮೆಜೆಸ್ಟಿಕ್ ವರೆಗೂ ಸೈಕಲ್ ತುಡ್ಕೊಂಡು ಹೋಗ್ತೀವಿ. ಮೆಜೆಸ್ಟಿಕ್ ಅಲ್ಲಿ ಏನ್ ಮಾಡ್ತೀವಿ, ಓಲೋ ಬಸ್ ಬುಕ್ ಮಾಡಿದೀವಿ ಸಾಗರಕ್ಕೆ. ಓಕೆ ಅಣ್ಣ, ಸಾಗರ್ ಬಸ್, ಓಲೋ ಬಸ್ ಅಲ್ಲಿ ಸೈಕಲ್ ಹಾಕೋದು. ಸೈಕಲ್ ಹಾಕ್ಬಿಟ್ಟು ನಾಳೆ ಬೆಳಗ್ಗೆ ಒಂದು 6 ಗಂಟೆ ಸುಮಾರಿಗೆ ಸಾಗರ್ಗೆ ಹೋಗ್ತೀವಿ. ಸಾಗರಿಂದ ನಮ್ಮ ಜರ್ನಿ ಸ್ಟಾರ್ಟ್ ಆಗುತ್ತೆ. ಎಲ್ಲೆಲ್ಲಿಗೆ? ಅಲ್ಲಿಂದ ಸಿಗಂದೂರು ಹೋಗ್ಬೇಕು. ಸಿಗಂದೂರು ಮೋಸ್ಟ್ಲಿ ಒಂದು 4 ಅವರ್ಸ್ ಹೋಗ್ತೀವಿ. ಸಿಗಂದೂರು ಚೌಡೇಶ್ವರಿ ದರ್ಶನ ಮಾಡಿಕೊಂಡು ಮತ್ತೆ ಮುಂದೆ ನಾವು ಕಟ್ಟಿನ ಹೊಳೆ ಅಂತ ಅಲ್ಲ, ಕಟ್ಟಿನ ಹೊಳೆಯಲ್ಲಿ ನಮ್ದು ಸ್ಟೇ ಇದೆ ನೈಟ್. ಓಕೆ, ಸೊ ಅಲ್ಲಿ ನೈಟ್ ಸ್ಟೇ ಊಟ ಗೀಟ ಎಲ್ಲ ಮಾಡಿಕೊಂಡು ನೈಟ್ ಎಲ್ಲ ಇಟ್ಕೊಂಡು ಬೆಳಿಗ್ಗೆ ಮತ್ತೆ ಅರ್ಲಿ ಮಾರ್ನಿಂಗ್ ನಾವು ಹೆಬ್ರಿ ಕಡೆ ಸ್ಟಾರ್ಟ್ ಮಾಡ್ಬೇಕು, ಬರ್ಬೇಕು. ಉನಿಕಲ್ ಘಾಟು, ಅಲ್ಲಿಂದ ಮಸ್ತಿಕಟ್ಟೆ, ಉನಿಕಲ್ ಘಾಟು, ಹೊಸಂಗಡಿ, ಅಮಾಸ್ಯ ಬೈಲು, ಅಲ್ಲಿಂದ ಹೆದ್ರು. ಇದು ಜಾಗ ಹೆಂಗಿದೆ ಅಂದರೆ ಫುಲ್ಲು ಕಾಡು ಇದೆ. ಹೆಂಗಿದೆ ಕಾಡು? ಮಿಕ್ಸ್ ಇದೆ, ಮಿಕ್ಸು ಪ್ಲಸ್ ಅಪ್ ಡೌನು. ಬಟ್ ಎನಿವೇ ಮಲೆನಾಡೆ, ಆದರೆ ಈಗ ಬಿಸಿಲು ಎಲ್ಲ ಚಾಲೆಂಜಿಂಗ್ ಇರ್ತದೆ. ನೋಡೋಣ. ಬೆಸ್ಟ್ ಆಫ್ ಲಕ್ ಅಣ್ಣ ಇಬ್ಬರಿಗೂ. ಪಾಟ್ ಚೆನ್ನಾಗಿ ಹೋಗಿ ಬನ್ನಿ, ಆರಾಮಾಗಿ ಬನ್ನಿ. ಓಕೆ, ಬೆಸ್ಟ್ ಆಫ್ ಲಕ್ ಒನ್ಸ್ ಅಗೇನ್, ಥ್ಯಾಂಕ್ ಯು. ಬೆಳೆ ಆಗ್ಗೆ 6 ಗಂಟೆಗೆ ಬಂದಿವಿ ಸಾಗರ್ಗೆ. ಸೊ ಇನ್ನೇನು ಹೊರಡ್ಬೇಕು ಇವಾಗ. ಸೊ 6:30 ಇವಾಗ ಟೈಮ್. ಸಿಕ್ಸ್:37 ನಮ್ದು ಇವಾಗ ಜರ್ನಿ ಸಿಗಂದೂರು ಕಡೆ. ಸ್ಲೋ ಆಗಿ ಹೋಗ್ಬೇಕು, ಆರಾಮಾಗಿ ಬ್ಯೂಟಿಫುಲ್ಲು ಬ್ಯಾಕ್ ವಾಟರ್ ನೋಡಿಕೊಂಡು ಶರಾವತಿ. ಮಧುರ ಹೋಟಲ್ ಲಾಸ್ಟ್ ಟೈಮು ಇಲ್ಲೇ ಸೇಮು ತಿಂಡಿ ಮಾಡಿದ್ದೀವಿ, ಇಲ್ಲೇ ತಿಂಡಿ ಮಾಡ್ಬೇಕು. ಮತ್ತೆ ತಿಂಡಿ ಆಯಿತು, ತಿಂಡಿ ಆದ ಕೂಡಲೇ ನಾವು ಜಸ್ಟ್ ಇವಾಗ ಸಿಗಂದೂರು ಕಡೆ ಪ್ರಯಾಣ ಸ್ಟಾರ್ಟ್ ಮಾಡಿದ್ದೀವಿ. ಸಾಗರ್ ಸಿಟಿ ಇದು, ಮುಂದೆ ರೈಟ್ ತೊಗೊಳ್ಬೇಕಂತೆ ಆ ಸರ್ಕಲ್ ಹತ್ರ. ಇಲ್ಲಿ ಹಾಕಿದ್ದಾರೆ ಶಿವಮೊಗ್ಗ 73 ಕಿಲೋಮೀಟ್ರು, ತುಮಕೂರು ಬೆಂಗಳೂರು, ಬೆಂಗಳೂರು ಇಲ್ಲಿಂದ 354 ಕಿಲೋಮೀಟ್ರು. ಓಕೆ, ಕೊಲ್ಲೂರು ಮೂಕಾಂಬಿಕಾ ಮತ್ತು ಸಿಗಂದೂರು ಚೌಡೇಶ್ವರಿ ಎರಡೂ ಟೆಂಪಲ್ ಹತ್ತಿರ ಆಗಂಗೆ ಕಾಣುತ್ತೆ. ಎಲ್ಲ ಸರ್ವಿಸ್ ಬಸ್ಸಸ್ಗಳೆಲ್ಲ ಅದೇ ಇದಾವೆ ಕೊಲ್ಲೂರು. ಟೂವರ್ಸ್ ನಾವು ಶಿವಮೊಗ್ಗ ಕಡೆ ಹೋಗ್ತಾ ಇದೀವಲ್ಲ, ಈಗ ಅಲ್ಲಿ ಹೋಗಿ ಡಿವಿಯೇಷನ್ ತೊಗೊಳ್ಬೇಕು. ಸೊ ಒಂಥರ ಸಾಗರ್ ಸಿಟಿ, ಇಲ್ಲಿ ಎಲ್ಲ ಪ್ರವಾಸಿ ಜನ ಹೆಚ್ಚಿಗೆ ಬಂದು ಎಲ್ಲ ಕಡೆ ಡಿಸ್ಟ್ರಿಬ್ಯೂಟ್ ಆಗ್ಬಿಡ್ತಾರಲ್ಲ ಎಲ್ಲ ಕಡೆ, ಆ ಕಡೆ ಈ ಕಡೆ ಹೋಗೋದು ಪ್ಲೇಸಸ್ಗಳು. ಯಾಣ, ಜೋಗ್ ಫಾಲ್ಸು, ಯಾಣ, ಮುರುಡೇಶ್ವರ ಎಲ್ಲ. ಆಮೇಲೆ ಮತ್ತೆ ಸಿಗಂದೂರು ಮೂಕಾಂಬಿಕೆ ಕೊಡ್ಚಾದ್ರಿ ಅಲ್ವಾ, ಕೊಡ್ಚಾದ್ರೂ ಹೋಗ್ಬೋದು ಇಲ್ಲಿಂದ. ಶಿವಮೊಗ್ಗನೂ ಹತ್ರನೇ ಇಲ್ಲಿಂದ. ಸೊ ಹಾಗಾಗಿ ಹಾಗೆ ನೀವು ಮುಂದೆ ಹೋದರೆ ಶಿರ್ಸಿನೂ ಹತ್ರನೇ ಆಗುತ್ತೆ ಅಲ್ವಾ. ಶಿರ್ಸಿ ಆ ಕಡೆ ಇನ್ನೂ ಸ್ವಲ್ಪ ಮುಂದೆ ಹೋದರೆ ದಾಂಡೇಲಿ, ಕಾರವಾರ, ಈ ಕಡೆ ಗೋವಾನೂ ಹತ್ರನೇ ಆಗುತ್ತೆ, ಹುಬ್ಬಳ್ಳಿ, ಧಾರವಾಡ. ಸೊ ಇದು ಸಾಗರ್ ಈಸ್ ಎ ಸೆಂಟ್ರಲ್ ಪ್ಲೇಸ್ ಈ ಕಡೆ ಮಲೆನಾಡು ಕಡೆ. ಸ್ಪೆಷಲಿ ಟೂರಿಸ್ಟ್ ಸಲುವಾಗಿ, ಟೂರಿಸ್ಟ್ ಪ್ಲೇಸಸ್ ಕವರ್ ಮಾಡಬೇಕಾದ್ರೆ ಸಾಗರ್ ಕಡೆ ಬಂದರೆ ಎಲ್ಲ ನಿಮಗೆ ಒಂದೇ ಕಡೆ ಸಿಗಲ್ಲ, ಎಲ್ಲ ರೌಂಡ್. ಸೊ ಇಲ್ಲಿ ಇಕ್ಕೇರಿ ಅಂತ ಒಂದು ಸ್ಮಾಲ್ ಟೌನ್ ಇದೆ ಅಂತೆ, ಸ್ಮಾಲ್ ವಿಲೇಜ್. ಸೊ ಅಲ್ಲಿ ಒಂದು ಈಶ್ವರನ ದೇವಸ್ಥಾನ, ಹಳೇ ದೇವಸ್ಥಾನ. ಸೊ ಅದನ್ನ ನೋಡ್ಲಿಕ್ಕೆ ಹೋಗ್ತಾ ಇರೋದು 1 ಕಿಲೋಮೀಟರ್ ಆಗುತ್ತೆ ಆ ವಿಲೇಜ್. ಸೊ ಆ ಟೆಂಪಲನ್ನು ನೋಡ್ಕೊಂಡು ಬಂದು ಮತ್ತೆ ನಾವು ಸಿಗಂದೂರು ಕಡೆ ಹೋಗ್ಬೇಕಾಗತ್ತೆ.
ಟೆಂಪಲ್ಲು ಶಿವಂದು. ಸೊ ನಿನ್ನೆ ಶಿವರಾತ್ರಿ ಬೇರೆ ಇತ್ತು. ನಿನ್ನೆ ನಾವು ರಾತ್ರಿ ಬಸ್ ಹತ್ತಿದ್ದು ಬೆಂಗಳೂರಿಂದ. ಸೊ ಬೆಳಿಗ್ಗೆ ಬಂದು 6:30 ಬಸ್ ಬಂತು. ಸೊ 7 ಗಂಟೆಗೆ ಸ್ಟಾರ್ಟ್ ಮಾಡಿದ್ದೀವಿ ನಾವು ಇವಾಗ. ಸೊ ಇಲ್ಲಿ ದೇವಸ್ಥಾನ ಇರಿಕೆ ಶಿವನ ದೇವಸ್ಥಾನ ನೋಡಿಕೊಂಡು ಮತ್ತೆ ನಾವು ಸಿಗಂದೂರು ಕಡೆ ಹೋಗಬೇಕು. ಚೆನ್ನಾಗಿದೆ ಬೆಳಿಗ್ಗೆ ಬೆಳಿಗ್ಗೆ ವಾತಾವರಣ. ಇನ್ನೇನು ಸ್ಟಾರ್ಟ್ ಆಗುತ್ತೆ ಬಿಸಿಲು. ಬಿಸಿಲು ಎಲ್ಲ ಕಡೆ ಹೆಚ್ಚಿಗೆ ಇದೆ, ಬೆಂಗಳೂರಲ್ಲೂ ಅಷ್ಟೇ ಇದೆ, ಈ ಕಡೆನೂ ಅಷ್ಟೇ ಇರುತ್ತೆ, ನೋಡೋಣ. ಒಂದು ಕೆರೆ ಇದೆ. ಸೊ ಕೆರೆಯಲ್ಲಿ ಬರೀ ಕಮಲದ ಹೂವು ಕಾಣಿದೆ, ಚೆನ್ನಾಗಿದೆ. ಟೆಂಪಲ್ ಮುಂದೆ ಕಾಣೋದು ಅದೇನಾ? ಗಣೇಶ, ಜೈ ವಿಘ್ನೇಶ್ವರ. ಷಣ್ಮುಖ ಸ್ವಾಮಿ ಪಾರ್ವತಿ ಇರ್ಬೋದು, ದುರ್ಗಾಂಬೆ ದುರ್ಗಾದೇವಿ, ಕಾಲಭೈರೇಶ್ವರ. ಬಾವಿಯಲ್ಲಿ ನೀರು ಕಟ್ಟಿದಾರಲ್ಲ ರಾಮ ಮಂದಿರ, ಅದು ಹೆಂಗ್ ಕಟ್ಟಿದಾರಂತೆ? ರಾಮನವಮಿ ದಿವಸ ಇದು ರಾಮನ ಮೇಲೆ ಹಿಂಗೆ ತಿಳ್ಕೊತಾರ, ಸೂರ್ಯನ ಕಿರಣ ಬರ್ತದೆ. ಚೆನ್ನಾಗಿದೆ ಅರ್ಚಕರ್. ಸರಿ, ಎಷ್ಟು ವರ್ಷ ಇಂದ ಇದ್ರಿ ಇಲ್ಲಿ? 15 ವರ್ಷ. ಯಾವ ಎಲ್ಲಿ ಯಾವ ಊರು ನಿಮ್ದು? ಚಿಕ್ಕಪ್ಪ ಶಿವಮೊಗ್ಗದವ್ರು. ಓಕೆ, ಸರಿ. ಏನು ಖರ್ಚು ಮಾಡಿಲ್ಲ, ನೀರಿದೆ ಎಲ್ಲ, ನೀರ್ದ ಏನು ಪ್ರಾಬ್ಲಮ್ ಇಲ್ಲಲ್ಲ. ನಾವು ಬೆಂಗಳೂರು. ಸೊ 800 ವರ್ಷ ಇತಿಹಾಸ ಅಲ್ಲ ಟೆಂಪಲ್ಗೆ, ಇದು 800 600 ಚೋಳರ ಕಾಲದ. ಸೊ ಜಾತ್ರೆ 18 ತಾರೀಕಿಗೆ ಏನೋ ಅಂತ ಹಾಕಿದಾರಲ್ಲ, ಪ್ರತಿ ವರ್ಷ ಆಗುತ್ತಾ? ಪ್ರತಿ ವರ್ಷ ಜಾತ್ರೆ. ಹೌದು ಸರ್, ಇಲ್ಲ ಬೆಂಗಳೂರಿಂದನೇ ಬಂದಿದ್ದು, ಸಾಗರಿಂದ ಸೈಕಲ್ ಸ್ಟಾರ್ಟ್ ಮಾಡಿದ್ದು. ಸಾಗರಿಂದ ಸೈಕಲ್ ತೊಗೊಂಡು ಬಂದಿದ್ದೀವಿ, ಚೌಡೇಶ್ವರಿ ಸಿಕಂದೂರು ಹೋಗಿ. ಹಾಂ, ಸೊ ಹಂಗೆ ಒಂದು ರೌಂಡು. ಸಾಗರಿಂದ ಆಲ್ಮೋಸ್ಟ್ ಒಂದು 7-8 ಕಿಲೋಮೀಟ್ರ್ ಮುಂದೆ ಬಂದಿದ್ದೀವಿ. ರೋಡ್ ಸೂಪರ್ ಆಗಿದೆ, ಅಂಥದ್ದೇನು ಬ್ಯುಸಿ ಇಲ್ಲ, ಟ್ರಾಫಿಕ್ ಇಲ್ಲ, ಶೇಡ್ ಇದೆ, ಗಿಡಗಳು ತುಂಬ ಇದ್ದಾವೆ ಸದ್ಯಕ್ಕೆ. ಮುಂದೆ ಹೋದ ಮೋದಂಗೆ ಬಿಸಿಲು ಹೆಚ್ಚಿಗೆ ಆಗುತ್ತೆ, ನೋಡಬೇಕು. ಸೊ ಇನ್ನೊಂದು 30 ಕಿಲೋಮೀಟ್ರ್ ಇರುತ್ತೆ, ಆರಾಮಾಗಿ ಹೋಗ್ತಾ ಇದೆ ಸೈಕಲು. 2 ಕಿಲೋಮೀಟ್ರ್ ಅಪ್ ಇತ್ತು, ಅಪ್ ಹತ್ಕೊಂಡು ಬಂದು ಇವಾಗ ಫುಲ್ ಡೌನ್. ಇಲ್ಲೆಲ್ಲ ವೆಹಿಕಲ್ಗಳು ಇದ್ದಾವೆ, ಅಷ್ಟು ಇದೇ ಲಾಸ್ಟ್ ಅನಿಸುತ್ತೆ. ಸೊ ಇಲ್ಲಿಂದ ಶರಾವತಿ ಬ್ಯಾಕ್ ವಾಟರ್ ಬರುತ್ತೆ. ಸೊ ಎಲ್ಲ ಅಲ್ಲಿ ಬೋಟು, ನೀರಿಲ್ಲ,
ನಮಸ್ತೆ. ಸೊ ಇದೆಲ್ಲ ಬ್ಯಾಕ್ ವಾಟರ್. ಸೊ ಲಾಂಜು ಒಂದು ಹೋಗ್ತಾ ಇದೆ ಇವಾಗ. ಸೊ ಅದು ಹೋದ್ಮೇಲೆ ಮತ್ತೆ ವಾಪಸ್ ಅದೇ ಬರುತ್ತೆ. ಸೊ ಇನ್ನೇನು ಬ್ರಿಡ್ಜ್ ರೆಡಿ ಆಗ್ತಾ ಇದೆ. ಎಲ್ಲ ಬ್ಯಾಕ್ ವಾಟರ್. ಇದು ಉಲ್ಟಾ ಆಗುತ್ತೆ ಅನ್ನೋದು ಈಗ. ಸೊ ಇನ್ನೇನು ಇದು ಬ್ರಿಡ್ಜ್ ಆಯ್ತಂದ್ರೆ ಇದು ನಮಗೆ ಈ ಬ್ಯೂಟಿ ಹೋಗುತ್ತೆ. ಲಾಂಜಲ್ಲಿ ಹೋಗೋದು, ಲಾಂಜಲ್ಲಿ ಹೋಗೋದು ಒಂದು ಎಕ್ಸ್ಪೀರಿಯನ್ಸೇ ಬೇರೆ. ಇದು ಇದು ನಾನು ಸೆಕೆಂಡ್ ಟೈಮ್ ಬರ್ತಾ ಇರೋದು ಇಲ್ಲಿ. ಒಳ್ಳೆ ಎಕ್ಸ್ಪೀರಿಯನ್ಸ್ ಅದು. ಸ್ಟ್ರಾಂಗ್ ಇದ್ದಾನ ಅವನು. ಇಲ್ಲಿ ಬಂದಿದ್ದ ನಾವು ಓಕೆ. ಮಧ್ಯಾಹ್ನ ಸ್ವಲ್ಪ ಒಂದು ಹಾಫ್ ಆನ್ ಅವರ್ ರೆಸ್ಟ್ ಮಾಡ್ಬಿಡ್ದಿ, ಮಲ್ಕೊಂಡಿದ್ವಿ. ಕೊಡಚಾದ್ರಿ ಕಡೆ ಪ್ರಯಾಣ. ಸಿಗಂಧೂರಿಂದ ಒಂದು 15 ಕಿಲೋಮೀಟರ್ ಮುಂದೆ ಬಂದಿದ್ದೀವಿ. ಸೊ ಬಿಸಿಲು ಇನ್ನೂ ಜೋರಾಗಿದೆ. ಸಮಯ 3:15 ಆಗ್ತಾಯಿದೆ. ಇನ್ನು ನಮ್ಮದು 25 ಕಿಲೋಮೀಟರ್ ಇರ್ಬೋದು ಜರ್ನಿ ಟೋಟಲು. 25 ಕಿಲೋಮೀಟರ್ ಒಂದು 3 ಅವರ್ಸ್ ಅಂತ ಮಾಡಿಕೊಂಡ್ರು 7 ಗಂಟೆ ತನಕ ಹೋಗ್ತೀವಿ. ಸೊ ರೌಂಡ್ ಟ್ರೈಲ್ ಇದೆ ಅದು. ಸ್ವಲ್ಪ ಅಪ್ಸ್ ಆ್ಯಂಡ್ ಡೌನ್ಸ್ ತುಂಬ ಇದೆ. ಸ್ವಲ್ಪ ಡೌನ್ ಬರುತ್ತೆ, ಒಂದು ಸ್ವಲ್ಪ ಅಪ್ಪ ಆಗುತ್ತೆ ಬರುತ್ತೆ. ಓಕೆ. ಬಿಸಿಲು ಇರೋದ್ರಿಂದ ಸ್ವಲ್ಪ ಕಷ್ಟ ಅನಿಸ್ತಾ ಇದೆ.
ಅದರ್ವೈಸ್ ನೋ ಪ್ರಾಬ್ಲಮ್. ಸಾಗರ ಮುಂದೆ ಹೋಗ್ತಾ ಇದ್ದಾನೆ, ಮತ್ತೆ ಅಪ್ಪ ಬಂತು ಇವಾಗ ಅಷ್ಟೇ. ಸೊ ಹಂಗೆ ಫೈನಲಿ ನಾವು ನಿಟ್ರಿಗೆ ಬಂದೀವಿ. ಸೂರ್ಯೋದಯ ಆದ್ರೂ ನಮ್ದು ಇನ್ನೂ ಡೆಸ್ಟಿನೇಷನ್ ಮುಗಿದಿಲ್ಲ, ಇನ್ನೂ 15 ಕಿಲೋಮೀಟ್ರ್ ಇದೆ. ನಿಟ್ಟೂರು ಬಂದೀವಿ ಇವಾಗ, ನಿಟ್ಟೂರು ಊರಿದು. ಸೊ ಇಲ್ಲಿಂದ 10-12 ಕಿಲೋಮೀಟ್ರ್ ಇದೆ ಅಂತೆ. ಕೊಡಚಾದ್ರಿ ಕಟ್ಟಿನ ಹೊಳೆ, ನಮಗೆ ಕಟ್ಟಿನ ಹೊಳೆಗೆ ಹೋಗ. ಮುಂದೆ ಕಾಣಿಸ್ತಾ ಇರೋದೆಲ್ಲ ಕೊಡಚಾದ್ರಿ, ಕೊಡಚಾದ್ರಿ ರೇಂಜ್ ಸಖತ್ತಾಗಿದೆ. ಹೊಳೆ 3 ಕಿಲೋಮೀಟ್ರ್ ಇದೆ, ಈ 3 ಕಿಲೋಮೀಟ್ರ್ ಫುಲ್ ಅಪ್ ಇದೆ. ಅಲ್ಲೇ ಈ ಥರ ಜೀಪ್ಗಳು ಬರ್ತಾ ಇದೆ ಎಲ್ಲ ಮೇಲೆ ಕೊಡಚಾದ್ರಿಗೆ ಹೋಗ್ತಾ ಹೋಗಿರೋದೆಲ್ಲ. ಓಹೋ ಸ್ಲೋ ಸ್ಲೋ ಸ್ಲೋ. ಓಕೆ ನಮ್ದು ಲೈಟ್ ಸ್ಟೈಲ್ ಇತ್ತು. ಜಿಂದಗಿ ಕೈಸಿ ಹೈ ಬಹೇ